ಟಿವಿ ಒನ್ ನ್ಯೂಸ್ ಸ್ಪಾನ್ಸರ್ಡ್ ಬೈ ಜಿಯು ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ಆರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋರಿಗೊಪ್ಪ. ಟಾಟಾ ವೈರಾನ್ ಮುಳಿಯ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ವಂದನ. ಅಮ್ಯೂಸ್ಮೆಂಟ್ ಪಾರ್ಕ್ ಅಂಡ್ ರಿಸಾರ್ಟ್, ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗರ್ಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್. ಎರಡನೇ ಹಂತದ ನಗರೋತ್ಥಾನ ಯೋಜನೆಯ ಕಾಮಗಾರಿಗಳು ಲೋಕಾಯುಕ್ತ ತನಿಖೆಗೆ ಮಡಿಕೇರಿ ನಗರಸಭೆಯ ಸಾಮಾನ್ಯ ಸಭೆ ನಿರ್ಧಾರ. ಮಡಿಕೇರಿಯ ಸಂತೆ ಮಾರುಕಟ್ಟೆ ಅವ್ಯವಸ್ಥೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರತಿಧ್ವನಿಸಿದ ಟಿವಿ ಒನ್ ವರದಿ. ಪೌರ ಕಾರ್ಮಿಕರು ಅಗೌರವ ತೋರುತ್ತಿದ್ದಾರೆಂದು ಸಭೆಯಲ್ಲಿ ಅಳಲು ತೋಡಿಕೊಂಡ ಸದಸ್ಯೆ. ಮೂರು ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ಶಂಕಿತ ನಕ್ಸಲ್ ನಾಯಕ ರೂಪೇಶ್ ನ್ಯಾಯಾಲಯಕ್ಕೆ ಹಾಜರು. ನ್ಯಾಯಾಲಯದಲ್ಲಿ ಅಪ್ಪನನ್ನು ಭೇಟಿ ಮಾಡಿದ ಮಗಳ ಕಣ್ಣಲ್ಲಿ ಜಿನುಗಿತು ನೀರು. ಬಿಗಿ ಬಂದೋಬಸ್ತ್ ನಡಿ ಆರೋಪಿಯನ್ನು ಕೇರಳಕ್ಕೆ ಕರೆದೊಯ್ದರು ಪೊಲೀಸರು. ಕೊಡಗು ಜಿಲ್ಲಾ ಅಪರಾಧ ಪತ್ತೆ ದಳದ ಕಾರ್ಯಾಚರಣೆ. ವಿವಿಧೆಡೆ ಕಳ್ಳತನವೆಸಗಿದ ಇಬ್ಬರು ಆರೋಪಿಗಳ ಬಂಧನ. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ವಶ. ಸುಂಟಿಕೊಪ್ಪದ ಅಂಗಡಿಯೊಂದರಿಂದ 15 ಲಕ್ಷ ನಗದು ಕಳ್ಳತನ ಪ್ರಕರಣದಲ್ಲೂ ಇದೇ ಆರೋಪಿಗಳ ಕೈಚಳಕ. ಸಿದ್ದಾಪುರ ಕಾವೇರಿ ನದಿ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪುನರ್ವಸತಿ ಕಲ್ಪಿಸಿ ಅಧಿಕಾರಿಗಳಿಗೆ ಶಾಸಕ ಬಚ್ಚುರಂಜನ್ ಸೂಚನೆ. ನಮಸ್ಕಾರ, ಟಿವಿ ಒನ್ ನ್ಯೂಸ್ಗೆ ಸ್ವಾಗತ, ನಾನು ಇಶಿಕಾ. ಮಡಿಕೇರಿ ನಗರಸಭಾ ವತಿಯಿಂದ ಮುಖ್ಯಮಂತ್ರಿಗಳ ಎರಡನೇ ಹಂತದ ನಗರೋತ್ಥಾನ ಯೋಜನೆಯಡಿ ಕೈಗೊಳ್ಳಲಾದ ಎಲ್ಲ ಕಾಮಗಾರಿಗಳನ್ನು ಲೋಕಾಯುಕ್ತ ತನಿಖೆ ಒಪ್ಪಿಸಲು ನಗರಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಯೋಜನೆಯಲ್ಲಿ ಸಾಕಷ್ಟು ಕಳಪೆ ಕಾಮಗಾರಿಯಾಗಿರುವ ಬಗ್ಗೆ ಸರ್ವ ಸದಸ್ಯರಿಂದ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಗ್ವಾದದ ಬಳಿಕ ತನಿಖೆಗೆ ಕಾಮಗಾರಿಗಳನ್ನು ಒಪ್ಪಿಸಲಾಗಿದೆ. ಮಡಿಕೇರಿ ನಗರಸಭೆಯ ಸಾಮಾನ್ಯ ಸಭೆ ಅಧ್ಯಕ್ಷೆ ಜುಲೈಕಾಬಿ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಆಡಳಿತಾರೂಢ ಸದಸ್ಯ ಚುಮ್ಮಿದೇವಯ್ಯ ಸಭೆಯ ಪ್ರಾರಂಭದಲ್ಲಿಯೇ ಅಧ್ಯಕ್ಷೆ ಜುಲೈಕಾಬಿ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಧ್ಯಕ್ಷೆ ಮತ್ತು ಪೌರಾಯುಕ್ತರು ನಗರದ ಅಭಿವೃದ್ಧಿಗೆ ಗಮನ ನೀಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ದೇವಯ್ಯ ತರಾಟೆಗೆ ತೆಗೆದುಕೊಂಡರು. ಒಂದು ವರ್ಷ ನೀವು ಅಧಿಕಾರ ಪೂರೈಸಿದ್ದೀರಾ, ಒಂದು ವರ್ಷ ಮೂರು ತಿಂಗಳು ಪೂರೈಸಿದ್ದೀರಾ ಅಧ್ಯಕ್ಷರೇ. ಬಿಸಿಲುಗಾಲ ನೋಡಿದೀರಾ, ಮಳೆಗಾಲ ನೋಡಿದೀರಾ, ಚಳಿಗಾಲ ನೋಡಿದೀರಾ? ಮಳೆಗಾಲಕ್ಕಿಂತ ಮುಂಚೆ ನಗರಸಭೆ ಸ್ವಚ್ಛತಾ ಕಾರ್ಯ ಯಾವ ರೀತಿ ನಡೀಬೇಕು ಅಂತ ನಿಮಗೆ ಮಾಹಿತಿ ಇರಬೇಕು. ಈ ಸಂದರ್ಭ ನಗರಸಭೆಯ ಆಡಳಿತ ವೈಖರಿ ವಿರುದ್ಧ ಟೀಕಾ ಪ್ರಹಾರಕ್ಕೆ ಮುಂದಾದ ಬಿಜೆಪಿ ಸದಸ್ಯರು, ಸದಸ್ಯರ ಗಮನಕ್ಕೆ ಬಾರದೆ ಕೋಟಿಗಟ್ಟಲೆ ವೆಚ್ಚದ ಕಾಮಗಾರಿಗಳು ನಡೆಯುತ್ತಿವೆ ಎಂದು ದೂರಿದರು. ಗಣಪತಿ ಬೀದಿ ರಸ್ತೆ ಒಡೆದು ತಿಂಗಳಾಗ್ತಾ ಬಂದರೂ ಕಾಮಗಾರಿ ಮುಕ್ತಾಯಗೊಂಡಿಲ್ಲ ಎಂದು ಎಸ್ಡಿಪಿಐ ಸದಸ್ಯ ಅಮೀನ್ ಮೊಯ್ಸೀನ್ ದೂರಿದರು. ನಗರಸಭೆಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಮಾಧ್ಯಮಗಳ ಮೂಲಕ ಜನವಲಯದಲ್ಲಿ ಮೂಡಲು ನಗರಸಭೆಯ ಅಧಿಕಾರಿಗಳೇ ಕಾರಣ ಎಂದು ದೇವಯ್ಯ, ಪಿಡಿ ಪೊನ್ನಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಎಸ್ ರಮೇಶ್, ಸದಸ್ಯರಾದ ಟಿಎಸ್ ಪ್ರಕಾಶ್, ಪಿಟಿ ಉನ್ನಿಕೃಷ್ಣ ದೂರಿದರು. ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯ ಎರಡನೇ ಹಂತದಲ್ಲಿ 28 ಕೋಟಿ ರೂಪಾಯಿ ಅನುದಾನದ ಪೈಕಿ ಈಗಾಗಲೇ 9 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಈ ಪೈಕಿ ಗುತ್ತಿಗೆದಾರರಿಗೆ 4 ಕೋಟಿ ರೂಪಾಯಿ ನೀಡಿಯಾಗಿದೆ ಎಂಬ ಅಧಿಕಾರಿಗಳ ಉತ್ತರ ಸದಸ್ಯರನ್ನ ಕೆರಳಿಸಿತು. ಕಳಪೆ ಕಾಮಗಾರಿಗಳಿಗೆ ಹಣ ನೀಡಿದ್ದು ಯಾಕೆ ಎಂದು ಅಧಿಕಾರಿಗಳನ್ನ ಸದಸ್ಯರು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭ ಮಾತನಾಡಿದ ಕಾಂಗ್ರೆಸ್ ಸದಸ್ಯ ಎಚ್ಎಂ ನಂದಕುಮಾರ್, ಕಳಪೆ ಕಾಮಗಾರಿಯಾಗಿರುವುದನ್ನ ಒಪ್ಪಲೇಬೇಕಾಗಿದೆ. ಜನವಲಯದಲ್ಲಿ ನಗರಸಭೆ ಎಂದರೆ ಡೀಲ್ ಎಂದೇ ಹೆಸರಾಗಿದೆ. ಎಲ್ಲಾ ಕಾಮಗಾರಿಗಳಲ್ಲಿಯೂ ಡೀಲ್ ಆಗಿದೆ ಎಂಬ ಆರೋಪ ಮಾಧ್ಯಮಗಳಲ್ಲಿಯೂ ಬಂದಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಳಪೆ ಕಾಮಗಾರಿಯಾಗದಂತೆ ನೋಡಿಕೊಳ್ಳುವ ಜೊತೆಗೆ ಸದಸ್ಯರ ವಿರುದ್ಧ ಆರೋಪ ಬಾರದಂತೆ ಪ್ರಾಮಾಣಿಕ ಕಾರ್ಯ ನಿರ್ವಹಿಸಬೇಕೆಂದು ಸಲಹೆ ನೀಡಿದರು.
ಡೀಲ್ ನಗರಸಭೆ ಎಂಬ ನಂದಕುಮಾರ್ ಹೇಳಿಕೆಗೆ ಬಿಜೆಪಿ ಸದಸ್ಯರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಯಿತಲ್ಲದೆ ಎಸ್ಡಿಪಿಐ ಸದಸ್ಯರು ಡೀಲ್ ಮಾಡಿದವರ ಹೆಸರು ಬಹಿರಂಗಗೊಳಿಸಿ ಎಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳಿಗೆ ಬಿಜೆಪಿಯವರು ತನ್ನ ವಿರುದ್ಧ ನೀಡಿದ ದೂರಿನನ್ವಯ ನಗರಸಭೆಗೆ ಸಂಬಂಧಿಸಿದ ಕಾಮಗಾರಿಗಳ ಬಗ್ಗೆ ಲೋಕಾಯುಕ್ತ ತನಿಖೆಯಾಗಲಿ ಎಂದು ನಂದಕುಮಾರ್ ಸವಾಲೆಸಿದರು. ನಮ್ಮ ಬಿಜೆಪಿ ನಿಂತಿರೋ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ರು, ಅದರಲ್ಲಿ ಆರೋಪ ಮಾಡಬೇಕು. ನಂದಕುಮಾರ್ ಅವರು ಇಂದಿನ ಅಧ್ಯಕ್ಷರಾಗಿದ್ದಾಗ 4 ಕಿಲೋಮೀಟರ್ ಉದ್ದದ ಚರಂಡಿ ಮಾಡೋ ಸಂದರ್ಭದಲ್ಲಿ ಆ ಚರಂಡಿ ಕಳ್ಳನ ತಗೊಂಡು ಮನೆಗೆ ತಗೊಂಡೋಗಿದ್ದಾರೆ ಅಂತ ಹೇಳ್ಕೊಂಡು, ನನಗೂ ಗೊತ್ತುಂಟು ಇದರಲ್ಲಿ ಕಳ್ತನ ಆಗಿದಂತೂ ನಿಜನೇ. ಇದನ್ನು ಕೂಡ ತನಿಖೆ ಕೆಲವು ದಲ್ಸಿ ಒತ್ಕೊಂಡಿದ್ದಾರೆ, ನನಗೂ ಗೊತ್ತುಂಟು. ತನಿಖೆ ಆಗಲಿ, ಲೋಕಾಯುಕ್ತ ತನಿಖೆ ಇದನ್ನು ಕೂಡ. ಬಿಜೆಪಿ ಸದಸ್ಯರು ಇದನ್ನು ಸ್ವಾಗತಿಸಿದಾಗ ನಗರೋತ್ಥಾನ ಯೋಜನೆಯ ಕಾಮಗಾರಿಗಳೆಲ್ಲವನ್ನೂ ಲೋಕಾಯುಕ್ತ ತನಿಖೆ ಗುಪ್ಪಿಸುವಂತೆ ಸಭೆ ತೀರ್ಮಾನಿಸಿತು. ಕಾಂಗ್ರೆಸ್ನ ನಂದಕುಮಾರ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ಸಭೆಯಲ್ಲಿ ಆಗಿಂದಾಗೆ ಮಾತಿನ ವಾಗ್ವಾದ ನಡೆಯುತ್ತಲೇ ಇತ್ತು. ಒಂದು ಹಂತದಲ್ಲಿ ಅಧ್ಯಕ್ಷೆ ಜುಲೇಖಾಬಿ ಪೈಸಾರಿ ಜಾಗಕ್ಕೆ ಬೇಲಿ ಹಾಕಿದ್ದಾರೆ ಎಂಬ ಟೀಕೆಯು ಬಿಜೆಪಿ ಸದಸ್ಯರಿಂದ ಕೇಳಿಬಂದಾಗ ಜುಲೇಖಾಬಿ ಆರೋಪವನ್ನು ತೀವ್ರ ವಿರೋಧದ ಮೂಲಕ ನಿರಾಕರಿಸಿ ಬಡವರಿಗೆ ನೀಡಲೆಂದು ಬೇಲಿ ಹಾಕಲಾಗಿದ್ದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಮಡಿಕೇರಿ ನಗರಸಭೆಯ ಮುಂದಿನ ಸಾಲಿನ ಅಧ್ಯಕ್ಷಾಕಾಂಕ್ಷಿಯಾಗಿರುವ ಶ್ರೀಮತಿ ಬಂಗೇರ ಮತ್ತು ಅಧ್ಯಕ್ಷೆ ವಿರುದ್ಧ ಅಸಮಾಧಾನಗೊಂಡಿರುವ ಉಪಾಧ್ಯಕ್ಷೆ ಲೀಲಾಶೇಷಮ್ಮ ಸಭೆಗೆ ಗೈರು ಹಾಜರಾಗಿದ್ದು ಗಮನಾರ್ಹವಾಗಿತ್ತು. ಟಿವಿ ಒನ್ ನ್ಯೂಸ್ ಮಡಿಕೇರಿ. ಮಡಿಕೇರಿ ಸಂತೆ ಮಾರುಕಟ್ಟೆಯಲ್ಲಿನ ದುಸ್ಥಿತಿಯ ಬಗ್ಗೆ ಟಿವಿ ಒನ್ ವಿಶೇಷ ವರದಿ ನಗರಸಭೆಯಲ್ಲಿ ಪ್ರಸ್ತಾಪವಾಯಿತು. ಸಂತೆ ವ್ಯಾಪಾರಸ್ಥರಿಗೆ ಸೂಕ್ತ ಸೌಕರ್ಯ ನೀಡದ ನಗರಸಭೆಯ ಬಗ್ಗೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಹೈಟೆಕ್ ಮಾರ್ಕೆಟ್ ಯೋಜನಾ ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆಯೂ ಸದಸ್ಯರಿಂದ ಆಕ್ರೋಶ ವ್ಯಕ್ತವಾಯಿತು. ಮಡಿಕೇರಿಯ ಸಂತೆ ಮಾರ್ಕೆಟ್ನಲ್ಲಿ ಶುಕ್ರವಾರ ವ್ಯಾಪಾರಸ್ಥರು ಅನುಭವಿಸಿದ ಸಮಸ್ಯೆ ಬಗ್ಗೆ ಟಿವಿ ಒನ್ನ ಮುಖ್ಯ ವರದಿಗಾರ ಹೇಮರಾಜ್ ಕಾರ್ಯಪ್ಪ ಮತ್ತು ವಿಡಿಯೋ ಜರ್ನಲಿಸ್ಟ್ ವಿನಯ್ ಸ್ಪೆಷಲ್ ರಿಪೋರ್ಟ್ ಮಾಡಿದರು. ಈ ವಿಶೇಷ ವರದಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪವಾಗಿ ಸದಸ್ಯರು ಮಾರ್ಕೆಟ್ ಅವ್ಯವಸ್ಥೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ವರದಿ ಬಗ್ಗೆ ಗಮನ ಸೆಳೆದ ಸದಸ್ಯ ಎಸಿ ದೇವಯ್ಯ, ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರ ಸ್ಥಿತಿ ಹೇಳೋದೇ ಬೇಡ, ಟಿವಿ ಒನ್ ವರದಿಯಲ್ಲಿ ವ್ಯಾಪಾರಸ್ಥರು ಗೋಳು ತೋಡಿಕೊಂಡಿದ್ರು, ಇವರ ಸಮಸ್ಯೆಗೆ ನಗರಸಭೆ ಸ್ಪಂದಿಸಬೇಕು ಅಂದರು. ಸದಸ್ಯ ನಂದಕುಮಾರ್ ಮಾರ್ಕೆಟ್ ಕಾಮಗಾರಿ ಮುಕ್ತಾಯವಾಗುವವರೆಗೆ ಪರ್ಯಾಯ ವ್ಯವಸ್ಥೆಯತ್ತ ಚಿಂತಿಸಿ ಎಂದು ಸಲಹೆ ನೀಡಿದರೆ, ಸದಸ್ಯ ಪಿಡಿ ಪೊನ್ನಪ್ಪ 1 ವರ್ಷದಿಂದ ಆರಂಭವಾಗಿರುವ ಮಾರ್ಕೆಟ್ ಕಾಮಗಾರಿ ವಿಳಂಬಗತಿಯಲ್ಲಿ ಸಾಗಿದ್ದು ಇನ್ನೂ ಮುಕ್ತಾಯವಾಗಿಲ್ಲಬೇಕೆ ಎಂದು ಪ್ರಶ್ನಿಸಿದರು. ಮುಗಿಸ್ತೀನಿ ಅಧ್ಯಕ್ಷರು ತಾವು ಹೇಳಿದ್ರ, ಕಮಿಷನರ್ ಹೇಳಿದ್ರ, ಮುಗಿಲಿಲ್ಲ. ಬಟ್ ಪೂರ್ತಿ ಮುಗಿದ್ರೆ ಒಂದಂತವಾದರೂ ಮುಗಿಸಿದ್ರೆ ಸ್ವಲ್ಪ ಈ ಮಳೆಗಾಲದಲ್ಲಿ ಸುಧಾರಣೆ ಮಾಡ್ಕೊಳ್ಬೋದಿತ್ತು. ಇದು ಅದವಲ್ಲ, ಇದು ಅಲ್ಲ, ಸಾರ್ವಜನಿಕರಿಂದ ಎಲ್ಲರಿಗೂ ತೊಂದರೆ ಆಗಿದೆ. ಎಸ್ಡಿಪಿಐ ಸದಸ್ಯ ಮನ್ಸೂರ್ ಮತ್ತು ಪೀಟರ್ ಕಳಪೆ ಮರಳನ್ನ ಕಾಮಗಾರಿಗೆ ಬಳಸಲಾಗುತ್ತಿದೆ ಎಂದು ದೂರಿದರೆ, ಕಾಂಗ್ರೆಸ್ ಸದಸ್ಯ ಗಿಲ್ಬರ್ಟ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದೀಪಗಳೇ ಉರಿಯದೆ ಸದಾ ಕತ್ತಲಿರುತ್ತದೆ ಎಂದು ಆರೋಪಿಸಿದರು. ಸದಸ್ಯ ಕೆಎಂಬಿ ಗಣೇಶ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ ಸಂತೆ ದಿನ ವಾಹನ ನಿಲುಗಡೆಗೆ ದೊಡ್ಡ ಸಮಸ್ಯೆಯಾಗಿದೆ ಎಂದು ದೂರಿದರು. ಪ್ರಕಾಶ್ ಆಚಾರ್ಯ ಮಾತನಾಡಿ, ಸಂತೆ ದಿನ ಮಾರ್ಕೆಟ್ ರಸ್ತೆಯಲ್ಲಿ ವಾಹನಗಳಿಗೆ ನೋ ಎಂಟ್ರಿ ಮಾಡುವುದು ಸೂಕ್ತ ಎಂದರು. ಪೌರಾಯುಕ್ತೆ ಪುಷ್ಪಾವತಿ ಪ್ರತಿಕ್ರಿಯಿಸಿ, ಮಾರ್ಕೆಟ್ ಕಾಮಗಾರಿ ಗುತ್ತಿಗೆದಾರರಿಗೆ 1 ಕೋಟಿ ರೂಪಾಯಿ ನೀಡಬೇಕಾಗಿದ್ದು ಹಣದ ಕೊರತೆ ಇದೆ. ಸರ್ಕಾರ ಅನುದಾನ ನೀಡಿದ ಕೂಡಲೇ ಹಣ ನೀಡಲಾಗುತ್ತದೆ, ಇದರಿಂದಾಗಿ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದು ಉತ್ತರಿಸಿದರು. ಈಗ ಅವರಿಗೆ ಸುಮಾರು 1 ಕೋಟಿಯಷ್ಟು ನಾವು ಬಿಲ್ ಪಾವತಿಗೆ ಬಾಕಿ ಇದೆ, ಅದು ನಮ್ಮಲ್ಲಿ ಹಣ ಇಲ್ಲ, ಜಿಲ್ಲಾಧಿಕಾರಿಗಳಲ್ಲಿ ಕೂಡ ಇಲ್ಲ, ಸರ್ಕಾರದಿಂದ ನಾವು ತರಿಸ್ಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ. ನಾವು ಈಗಾಗಲೇ ಬಿಲ್ ಮಾಡಿ ಕಳಿಸ್ಕೊಟ್ಟಿದ್ವಿ ಸರ್ಕಾರಕ್ಕೆ, ಹೋಗಿದೆ, ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಅಂತ ಸುದ್ದಿ ಕೂಡ ಬಂದ್ರೆ ನಾವು ಇಮಿಡಿಯೇಟ್ಲಿ ಪೇಮೆಂಟ್ ಮಾಡ್ತೀವಿ. ಮಹಾದೇವಪೇಟೆ, ಗಣಪತಿ ಬೀದಿ ಸೇರಿದಂತೆ ನಗರದ ಹಲವು ಬಡಾವಣೆಗಳಿಗೆ ಮಳೆಗಾಲದಲ್ಲಿಯೂ ನೀರು ಸರಬರಾಜಾಗುತ್ತಿಲ್ಲ ಎಂದು ಸದಸ್ಯರಾದ ಸವಿತಾ ರಾಕೇಶ್, ಅನಿತಾ ಪೋವಯ್ಯ, ಶಿವಕುಮಾರಿ, ತಜುಸುಮ್, ಉಸ್ಮಾನ್, ವೆಂಕಟೇಶ್ ದೂರಿದರು. ರಾಜಾಸೀಟ್ನಲ್ಲಿ ವಾಹನ ಪಾರ್ಕಿಂಗ್ಗೆ ಅಧಿಕ ಶುಲ್ಕ ವಿಧಿಸಲಾಗುತ್ತಿದೆ, ಪುಟಾಣಿ ರೈಲಿಗೂ ಶುಲ್ಕ ನಿಗದಿಗಿಂತ ಹೆಚ್ಚು ವಸೂಲಿ ಮಾಡಲಾಗುತ್ತಿದೆ ಎಂದು ಸದಸ್ಯರು ಆರೋಪಿಸಿದ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಪೌರಾಯುಕ್ತರು ನೀಡಿದರು. ಸಂತ ಮೈಕೆಲರ ಶಾಲಾ ಮೈದಾನದಲ್ಲಿ ಶಾಲೆಗೂ ಪಾಲಿದ್ದು, ಈ ಮೈದಾನವನ್ನ ಬೇರೆ ಉದ್ದೇಶಗಳಿಗೆ ಬಳಸದಿರಿ ಎಂದು ಸದಸ್ಯ ಗಿಲ್ಬರ್ಟ್ ದಾಖಲಾತಿ ಸಹಿತ ಅಧ್ಯಕ್ಷ ಪೀಠದ ಮುಂದೆ ಧಾವಿಸಿ ಗಮನ ಸೆಳೆದರು.
ಸನ್ ಮೈಕಲ್ ಅಲ್ಲ ಬಾಸ್ಕೆಟ್ ಗ್ರೌಂಡ್ ಏನದು ಇಷ್ಟು ಮಕ್ಕಳಿಗೆ ಮುಂದೆ ಏನ್ ಮಾಡ್ಬೇಕು ಮಾಡ್ತೇವೆ. ಟಿವಿ ಒನ್ ನ್ಯೂಸ್ ಮಡಿಕೇರಿ. ಕಳೆದೆರಡು ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ಶಂಕಿತ ಮಾವೋವಾದಿ ನಾಯಕ ರೂಪೇಶ್ನನ್ನು ಸಿಜಿಎಂ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಎದುರು ಹಾಜರುಪಡಿಸಲಾಯಿತು. ಕಸ್ಟಡಿ ವಿಸ್ತರಣೆಗಾಗಿ ಅರ್ಜಿ ಸಲ್ಲಿಸಿದ ಪೊಲೀಸರ ಮನವಿಯನ್ನು ತಿರಸ್ಕರಿಸಿದ ನ್ಯಾಯಾಲಯ ಪುನಃ ಕಣ್ಣೂರು ಬಂದಿಖಾನೆಗೆ ರೂಪೇಶ್ನನ್ನು ರವಾನಿಸುವ ಆದೇಶಿಸಿದೆ. ತಂದೆಯನ್ನು ಕಾಣಲು ಬಂದಿದ್ದ ಮಗಳನ್ನು ಭೇಟಿ ಮಾಡಲು ಕೂಡ ನ್ಯಾಯಾಲಯ ಅನುಮತಿ ನೀಡಿದೆ. ಕಳೆದೆರಡು ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ಶಂಕಿತ ಮಾವೋವಾದಿ ನಾಯಕ ರೂಪೇಶ್ನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ತಾರೀಖು 18ರಂದು ಪೊಲೀಸ್ ವಶಕ್ಕೆ ಒಪ್ಪಿಸಲ್ಪಟ್ಟಿದ್ದ ನಕ್ಸಲ್ ನಾಯಕ ಆರೋಪಿ ರೂಪೇಶ್ನ ವಿರುದ್ಧದ ತನಿಖೆಯ ನಂತರ ಮಡಿಕೇರಿಯ ಸಿಜೆಎಂ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಡಿ ಹಾಜರುಪಡಿಸಲಾಯಿತು. ತನಿಖಾ ಸಮಯದಲ್ಲಿ ತನಿಖಾಧಿಕಾರಿಗಳು ರೂಪೇಶ್ನನ್ನ ನಡೆಸಿಕೊಂಡ ರೀತಿಯ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಿಸಲಾಯಿತು. ತನಿಖಾಧಿಕಾರಿಗಳು ರೂಪೇಶ್ನ ಪೊಲೀಸ್ ಕಸ್ಟಡಿಯನ್ನ ಇನ್ನೆರಡು ದಿನಗಳಿಗೆ ವಿಸ್ತರಿಸುವಂತೆ ನ್ಯಾಯಾಲಯವನ್ನ ಈ ಸಂದರ್ಭ ಕೋರಿದ್ರು. ತನಿಖಾಧಿಕಾರಿಗಳ ವಿಸ್ತರಣಾ ಅರ್ಜಿಗೆ ತಡೆ ಕೋರಿ ಮಡಿಕೇರಿಯ ವಕೀಲ ವಿದ್ಯಾಧರ್ ನೀಡಿದ ಮನವಿಯನ್ನ ಪರಿಶೀಲಿಸಿದ ನ್ಯಾಯಾಲಯ ಪೊಲೀಸ್ ಕಸ್ಟಡಿಯ ವಿಸ್ತರಣಾ ಅರ್ಜಿಯನ್ನ ತಿರಸ್ಕರಿಸಿ ಕಣ್ಣೂರು ಜೈಲಿಗೆ ಆರೋಪಿಯನ್ನ ರವಾನಿಸುವಂತೆ ಶಿಫಾರಸು ಮಾಡಿತು. ಇದೇ ಸಂದರ್ಭ ಕೇರಳದಿಂದ ರೂಪೇಶ್ನ ಮಗಳು ಅವಿನ್ ತಂದೆಯನ್ನ ಕಾಣಲು ಬಂದಿದ್ದು ಭೇಟಿಗೆ ಅವಕಾಶ ನೀಡುವಂತೆ ನ್ಯಾಯಾಲಯವನ್ನ ಕೋರಲಾಯಿತು. ಕೋರಿಕೆ ಮನ್ನಿಸಿದ ನ್ಯಾಯಾಲಯ 5 ನಿಮಿಷಗಳ ಕಾಲಾವಕಾಶ ನೀಡಿ ಭೇಟಿಗೆ ಒಪ್ಪಿಗೆ ನೀಡಿತು. ಬಿಗಿ ಸರ್ಪಗಾವಲಿನ ನಡುವೆ ನಡೆದ ತಂದೆ ಮಗಳ ಭೇಟಿಯಲ್ಲಿ ಮಗಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಉಭಯ ಕುಶಲೋಪರಿ ವಿಚಾರಿಸಿಕೊಂಡರು. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಕೀಲ ವಿದ್ಯಾಧರ್, ಪೊಲೀಸ್ ಕಸ್ಟಡಿಯ ಅವಧಿ ಮುಗಿದು ಮತ್ತೆ ಕೇರಳದ ಕಣ್ಣೂರು ಬಂಧಿಖಾನೆಗೆ ರೂಪೇಶ್ನನ್ನ ರವಾನಿಸಲಾಗ್ತಾ ಇದೆ. ತನಿಖಾ ಸಮಯದಲ್ಲಿ ಆರೋಪಿಯ ಗುರುತು ಪತ್ತೆಗೆ ಕರೆತಂದಿದ್ದ ವ್ಯಕ್ತಿಗಳು ರೂಪೇಶ್ನನ್ನ ಠಾಣೆಗೆ ಕರೆದೊಯ್ಯುವ ಮುಂಚೆಯೇ ಠಾಣೆಯಲ್ಲಿ ಹಾಜರಿದ್ದರು ಅನ್ನುವ ಅಂಶ ತಿಳಿದುಬಂದಿದೆ. ಇವಿಷ್ಟು ಬಿಟ್ಟರೆ ತನಿಖಾಧಿಕಾರಿಗಳು ಆರೋಪಿಗೆ ಯಾವುದೇ ಕಠಿಣ ಮಾರ್ಗವನ್ನ ತನಿಖಾ ಸಮಯದಲ್ಲಿ ಬಳಸಿಲ್ಲ ಎಂದು ಹೇಳಿದರು. ಪುನಃ ರಿಮಾಂಡ್ ಅಪ್ಲಿಕೇಶನ್ ಪೊಲೀಸ್ ಕಸ್ಟಡಿ ಕೇಳಿ ಅಪ್ಲಿಕೇಶನ್ ಫೈಲ್ ಮಾಡಿದ್ರು. ಅದಕ್ಕೆ ತಕರಾರು ಸಲ್ಲಿಸಿದ್ದೆವು ನಾವು. ಅದನ್ನು ಕೋರ್ಟ್ ಪರಿಗಣನೆ ಮಾಡಿ ಪೊಲೀಸ್ ಕಸ್ಟಡಿ ಕೊಡಲಿಲ್ಲ. ವಾಪಸ್ ಈ ಹಿಂದೆ ಯಾವ ಜೈಲಿಂದ ಕಣ್ಣೂರು ಜೈಲು ಅಂತ ಕಾಣಿಸುತ್ತೆ, ಅಲ್ಲಿಗೆ ವಾಪಸ್ ಅಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ. ಈ ಕೇಸಲ್ಲಿ ತನಿಖೆ ಆಗಿದೆ ಪೊಲೀಸ್ನವ್ರದ್ದು. ತನಿಖೆ ಆದ ನಂತರ ಇನ್ನು ಫೈನಲ್ ರಿಪೋರ್ಟ್ ಅಥವಾ ಚಾರ್ಜ್ ಶೀಟನ್ನು ಫೈಲ್ ಮಾಡಲಿಕ್ಕಿದೆ. ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಅದರಲ್ಲಿ ಆರೋಪ ಇದೆ ಅಂತ ಅವ್ರು ಫೈಲ್ ಮಾಡಿದರೆ ಆತನಿಗೆ ಸಮನ್ಸ್ ಕಳಿಸ್ತಾರೆ, ಅಥವಾ ಕಸ್ಟಡಿಯಲ್ಲಿದ್ದರೆ ಜುಡಿಷಿಯಲ್ ಕಸ್ಟಡಿಯಿಂದ ಅವನ್ನ ಕರೆಸಲಿಕ್ಕಾಗಿ ಬಾಡಿ ವಾರಂಟಿ ಇಶ್ಯೂ ಮಾಡ್ತಾರೆ. ಒಂದು ಅರ್ಥದಲ್ಲಿ ಈ ಕೇಸು ಈ ಹಂತದಲ್ಲಿ ಇಲ್ಲಿ ಮುಗಿದಿದೆ ಅಂತ. ಚಾರ್ಜ್ ಶೀಟ್ ಫೈಲ್ ಮಾಡಿದ್ರ ಮೇಲೆ ಮಾತ್ರ ಅದರ ಮೇಲೆ ದೋಷಗಳು ಆರೋಪಗಳಿದ್ದರೆ ಮುಂದೆ ಮತ್ತೆ ಕೇಸನ್ನ ತನಿಖೆ ಅಂದರೆ ಟ್ರಯಲ್ ನಡೆಯುತ್ತೆ. ಬೇರೆ ತನಿಖೆ ಪೊಲೀಸ್ ತನಿಖೆಗಳು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಯಾವ ತನಿಖೆಗಳು ಇಲ್ಲ, ಅದೆಲ್ಲ ಸಂಪೂರ್ಣ ಮುಕ್ತಾಯಗೊಂಡಿದೆ. ಒಟ್ಟಲ್ಲಿ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕನ 3 ದಿನಗಳ ಮಡಿಕೇರಿ ಪೊಲೀಸ್ ಕಸ್ಟಡಿ ಮುಗಿದಿದ್ದು ಆತನನ್ನ ಹೊತ್ತ ಪೊಲೀಸ್ ವಾಹನ ಕೇರಳದ ಹಾದಿ ಹಿಡಿದಿದೆ. ಇಂದು ಕೂಡ ಮಾವೋವಾದಿ ಜಿಂದಾಬಾದ್, ನಕ್ಸಲ್ವಾದಿ ಜಿಂದಾಬಾದ್ ಅನ್ನು ಆತನ ಘೋಷಣೆ ನ್ಯಾಯಾಲಯಕ್ಕೆ ಹೋಗುವಾಗಲೂ ಮತ್ತು ವಾಪಸ್ಸು ಬರುವಾಗಲೂ ಆತನ ಬಾಯಿಯಿಂದ ಹೊರಬಿತ್ತು. ವಿವಿಧ ಕಳ್ಳತನದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಅಪರಾಧ ಪತ್ತೆ ದಳ ಯಶಸ್ವಿಯಾಗಿದ್ದು ಬಂಧಿತರಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜನವರಿ 10ರಂದು ಸುಟ್ಟಿಕೊಪ್ಪದ ಅಂಗಡಿಯೊಂದರಿಂದ 15 ಲಕ್ಷ ರೂಪಾಯಿ ನಗದನ್ನು ಇದೇ ಆರೋಪಿಗಳು ದೋಚಿದ್ದರು. ವಿವಿಧ
ವಿವಿಧ ಕಳ್ಳತನದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಅಪರಾಧ ಪತ್ತೆದಳ ಯಶಸ್ವಿಯಾಗಿದೆ. ಮತ್ತೂರು ಗ್ರಾಮದ ಜಿಜಿ ಅಯ್ಯಪ್ಪ, ಹರಿಹರ ಗ್ರಾಮದ ಎಂಯು ಪೂರ್ಣಚ್ಚ ಬಂಧಿತ ಆರೋಪಿಗಳಾಗಿದ್ದಾರೆ. ಇತ್ತೀಚೆಗೆ ಬಾಳಲಿಯಲ್ಲಿ ನಡೆದ ಲಕ್ಷಾಂತರ ರೂಪಾಯಿಗಳ ಚಿನ್ನಾಭರಣ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಂಧಿತನಾಗಿರೋ ಕೆದಕಲ್ ಗ್ರಾಮದ ನಿವಾಸಿ ಮಲಯಾಳಿ ಸುರೇಶ್ ತನಿಖೆಯ ವೇಳೆ ನೀಡಿದ ಮಾಹಿತಿಯಂತೆ ಇಬ್ಬರನ್ನ ಬಂಧಿಸಲಾಗಿದೆ. ಬಂಧಿತರಿಂದ ಕದ್ದ ಚಿನ್ನಾಭರಣ ಹಾಗೂ ದ್ವಿಚಕ್ರ ವಾಹನವೊಂದನ್ನು ವಶಪಡಿಸಿಕೊಂಡಿದ್ದಾರೆ. ಇದೇ ಏಪ್ರಿಲ್ 19ರಂದು ಗೋಣಿಕೊಪ್ಪಲು ಸಮೀಪದ ಕೈಕೇರಿ ಗ್ರಾಮದಲ್ಲಿ ಸಿಬಿ ಅಯ್ಯಪ್ಪ ಎಂಬುವವರ ಮನೆಯಲ್ಲಿ ಹಗಲು ಹೊತ್ತಿನಲ್ಲೇ ಮನೆಯ ಬೀಗ ಮುರಿದ ಚೋರರು 1.50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನವೆಸಗಿದ್ರು. ಗೋಣಿಕೊಪ್ಪಲು ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟ್ಯಾರ್ ಅವರ ಮಾರ್ಗದರ್ಶನದಲ್ಲಿ ಅಪರಾಧ ಪತ್ತೆದಳದ ಪೊಲೀಸ್ ನಿರೀಕ್ಷಕ ಪಿಕೆ ಮುರಳೀಧರ್ ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತನಿಖೆಯ ವೇಳೆ ಇತರ ಅಪರಾಧ ಪ್ರಕರಣಗಳು ಕೂಡ ಬಯಲಿಗೆ ಬಂದಿದ್ದು ಜನವರಿ 10ರಂದು ಸುಂಟಿಕೊಪ್ಪ ಪಟ್ಟಣದ ಎಎಂ ಸ್ಟೋರ್ಸ್ ಅಂಗಡಿಯ ಹಿಂಬಾಗಿಲನ್ನ ರಂಧ್ರ ಮಾಡಿ ಒಳನುಗ್ಗಿದ ಆರೋಪಿಗಳು 15 ಲಕ್ಷ ರೂಪಾಯಿ ನಗದನ್ನ ದೋಚಿದ್ದರು. ಈ ಪ್ರಕರಣದಲ್ಲಿ ಮಲಯಾಳಿ ಸುರೇಶ್ ಪ್ರಮುಖ ಆರೋಪಿಯಾಗಿದ್ದಾನೆ. ಮತ್ತೊಂದು ಪ್ರಕರಣದಲ್ಲಿ ಸುರೇಶ್ ಮತ್ತು ಅಯ್ಯಪ್ಪ ಪಿರಿಯಾಪಟ್ಟಣದ ಜ್ಯುವೆಲರಿಯೊಂದರಿಂದ 5 ಕೆಜಿ ಬೆಳ್ಳಿ ಆಭರಣವನ್ನ ಕಳವು ಮಾಡಿ ಮಾರಾಟ ಮಾಡಿರೋ ಮಾಹಿತಿ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಬಾಳಲಿ ವ್ಯಾಪ್ತಿಯಲ್ಲಿ ಕಲ್ಯಾಣ ಮಂಟಪಕ್ಕೆ ಮನೆ ಮಂದಿ ತೆರಳಿದ್ದ ಸಂದರ್ಭ ಮನೆಯ ಬೀಗ ಮುರಿದು ಚಿನ್ನಾಭರಣಗಳನ್ನ ಕಳವು ಮಾಡಿದ ಆರೋಪಿಗಳ ಪೈಕಿ ಮಲಯಾಳಿ ಸುರೇಶ್ ಕೂಡ ಒಬ್ಬನಾಗಿರುವುದು ವಿಶೇಷ. ಕಾರ್ಯಾಚರಣೆಯಲ್ಲಿ ಐಎಎಸ್ ಎಪಿ ಸೀತಾರಾಮ್ ಮತ್ತು ಸಿಬ್ಬಂದಿಗಳಾದ ಬಿಎಲ್ ಯೋಗೇಶ್ ಕುಮಾರ್, ಎಂಎನ್ ನಿರಂಜನ್, ಕೋಟೆರ ರಾಜ, ಎವಿ ತೀರ್ಥಕುಮಾರ್ ಹಾಗೂ ಚಾಲಕ ಶಿವಕುಮಾರ್ ಪಾಲ್ಗೊಂಡಿದ್ದರು. ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರೋರ್ವರ ಅಳಲು. ಸೋಮವಾರಪೇಟೆ ಬಳಿಯ ಬಜೆಗುಂಡಿಯಲ್ಲಿ ಭಾರಿ ಮಳೆಗೆ ಮನೆ ಕುಸಿತ ಸೇರಿದಂತೆ ಸಾಕಷ್ಟು ಸುದ್ದಿಗಳಿದೆ. ನೋಡ್ತಾ ಇರಿ ಟಿವಿ ಒನ್ ನ್ಯೂಸ್. ಆಳ್ವಾಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಡ್ಮಿಷನ್ ಓಪನ್. ಕಾಂಬಿನೇಷನ್ಸ್ ಆಫರ್ಡ್: ಸೈನ್ಸ್ PCMB, PCMC, PCMS, PCME, ಕಾಮರ್ಸ್ BASB, EBAC, EBAS, EBAH, ಆರ್ಟ್ಸ್ HEPS ಅಂಡ್ OHES. ಫೆಸಿಲಿಟಿ ಅವೈಲಬಲ್: ಎಫೆಕ್ಟಿವ್ ಕೋಚಿಂಗ್ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್ ಇನ್ CET, JEE, IIT, NATA, NDA ಅಂಡ್ ಕ್ರಾಶ್ ಕೋರ್ಸ್ ಫಾರ್ CET. ರೆಗ್ಯುಲರ್ CPT ಅಂಡ್ CS ಕೋಚಿಂಗ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ವಿತ್ CPT ಕ್ರಾಶ್ ಕೋರ್ಸ್. ಸ್ಪೆಷಲ್ ಕೋಚಿಂಗ್ ಫಾರ್ ಸ್ಲೋ ಲರ್ನರ್ಸ್. ವೆಕೇಶನ್ ಕೋಚಿಂಗ್ ಫಾರ್ ಆಲ್ ಸ್ಟೂಡೆಂಟ್ಸ್. 24/7 ಮೆಡಿಕಲ್ ಫೆಸಿಲಿಟಿ. Separate hostels for boys and girls, capable of accommodation more than 8,000 students. Individual attention to the students in hostel also. A unit of Alvas Education Foundation, Mudubidri, TK. Contact 08258-261-237, 261-229-250-201, Mobile 944-862-5883. 46 ವರ್ಷಗಳ ಇತಿಹಾಸವುಳ್ಳ ದೇವರಾಜ್ ಅರಸ್ ರಸ್ತೆಯ ಸುಪ್ರಸಿದ್ಧ ಮೈಸೂರು ಟಾಪ್ ಲೈನ್ಸ್ ರವರ 2ನೇ ಶಾಖೆ ಈಗ ಕಾಳಿದಾಸ ರಸ್ತೆಯಲ್ಲಿ. ರಫ್ ಅಂಡ್ ಟಫ್, ಲೈಟಿಂಗ್ ಬೈ ಡ್ಯೂರಬಲ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಟ್ರಾಲಿ ಬ್ಯಾಗ್ಸ್ ಹಾಗೂ ಆಕರ್ಷಕ ವಿನ್ಯಾಸದ ವರಿಟಿ ಬ್ಯಾಗ್ಸ್. ಮೈಸೂರು ಟಾಪ್ ಲೈನ್ಸ್ ನಂಬರ್ 83 ದೇವರಾಜ್ ಅರಸ್ ರಸ್ತೆ ಹಾಗೂ 2ನೇ ಶಾಖೆ ಕಾಳಿದಾಸ ರಸ್ತೆ, ಹೋಟೆಲ್ ಗ್ರೀನ್ ಲೀಫ್ ಮೇಲ್ಭಾಗದಲ್ಲಿ ಮೈಸೂರು. మనపురం గోల్డ్ లోన్ మీ జీవితం సుఖమయం అవుతుంది. మనపురం గోల్డ్ లోన్ ఇనియందరి టెన్షన్. మనపురం గోల్డ్ లోన్ అబ్ లైఫ్ బనాయ్ ఆర్ ఆసాన్. మనపురం గోల్డ్ లోన్ లైఫ్ బన్వి సోప్. మనపురం గోల్డ్ లోన్ ఇని ఎదుకు టెన్షన్ తన చింత కైకి. మనపురం గోల్డ్ లోన్ బదుకు ఇక సులభ. భారతి రేడియో హౌస్ మడికేరి అండ్ గోణికొప్ప. ಹಬ್ಬದ ವಿಶೇಷ ಆಫರ್ ಮತ್ತು ಎಕ್ಸ್ಚೇಂಜ್ ಮೇಳ ಓನ್ಲಿ ಅಟ್ ಭಾರತಿ ರೇಡಿಯೋ ಹೌಸ್. ನಗದು ರಿಯಾಯಿತಿಯೊಂದಿಗೆ ಸ್ಪೆಷಲ್ ಗಿಫ್ಟ್ ಐಟಮ್ಸ್: ಎಲ್ಇಡಿ ಎಲ್ಸಿಡಿ ರುಪೀಸ್ 8,990, ವಾಷಿಂಗ್ ಮಿಷಿನ್ 6,990, ರೆಫ್ರಿಜರೇಟರ್ 8,990, 50 inches ಎಲ್ಇಡಿ 39,990. ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಅಂಡ್ ಸ್ಪೆಷಲ್ ರೇಟ್. ವಿ ಗಾಟ್ ವಾಟರ್ ಹೀಟರ್ ರುಪೀಸ್ 1,000 ಡಿಸ್ಕೌಂಟ್. 1,000 rupees worth gift of every purchase. Sony CyberShot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House, Madikeri, Gonikoppa.
BSR Cycle Mart, the complete bicycle mart. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋ ಜೆಟ್, ಹರ್ಕ್ಯುಲಸ್, ಬಿಎಸ್ಎ, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು, 21 ಸ್ಪೀಡ್ 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ ಡಿ ಟಿವಿ, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಾಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. ಬಿಎಸ್ಆರ್ ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಇಂದೇ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್ ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್, ಬಿಎಸ್ಆರ್ ಸೈಕಲ್ ಮಾರ್ಟ್, ಆರ್ಎಂಸಿ ಬಿಲ್ಡಿಂಗ್, ಬಿಎಂ ರೋಡ್, ಕುಶಾಲ್ ನಗರ್. ಕಾಲ್ 9448217377. ಬಿಎಸ್ಆರ್ ಸೈಕಲ್ ಮಾರ್ಟ್. Kurg Earth Movers. We undertake all kinds of earthworks like roads, irrigation tanks, drying gats, etc. Quality works provided by experienced engineers in time. Machinery available: JCB, Tata Hitachi 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದು ಕೊಡಲಾಗುವುದು. ಕೂಲ್ ಗರ್ಟ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರಿಂಟರ್ಸ್, ಮಡಿಕೇರಿ, ಮಾದಪಟ್ನ, ನಿಯರ್ ಪಾಲಿಟೆಕ್ನಿಕ್, ಬಿಎಂ ರೋಡ್, ಕುಶಾಲ್ ನಗರ್. ಫೋನ್ 9449613364, 9972963023, 08272224877. Proprietor Jagdish Rai. Kurgar Movers. T. Paul International Residential School, Mysore. A boarding school for KG2 graduation. ICSE, ISE, IGCSE streams with good curricular and extracurricular facility in a 50-acre campus. Deep Paul, home away from home, nurturing aspiration, inspiring ambition. Admission started. For admissions, call 0821-3290401 or 402-9535-18-7506. 9741-343149, 9731-430044. ಈ ಸಂದೇಹದಲ್ಲೇ ನಾನಿದ್ದೆ. ನನಗೆ ಎಂ ಬಿ ಎ ಓದಬೇಕು ಅನ್ನೋದೇ ಗುರಿಯಾಗಿತ್ತು. ನಾನು ಎಂ ಬಿ ಎ ಕಲಿಬೇಕು ಅಂದುಕೊಳ್ಳಿಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ತಿಳ್ಕೋಬೇಕು ಅಂತ ಆಸೆಪಟ್ಟೆ. ಎಲ್ಲ ಸ್ಥಳದಲ್ಲೂ ಎಂ ಬಿ ಎ ಬರೀ ಓದುವ ಹಾಗೆ ಕಾಣ್ತು, ಆದರೆ ಒಂದು ಜಾಗದಲ್ಲಿ ಮಾತ್ರ ಎಂ ಬಿ ಎಗೆ ಬೇರೆ ವಿವರಣೆನೇ ಕೊಟ್ಟಿದ್ರು. ಆ ವಿವರಣೆಗೋಸ್ಕರನೇ ನಾನು ಅವರ ಹತ್ರ ಹೋದೆ. ಅಲ್ಲಿದ್ದ ಟೀಚಿಂಗ್ ತುಂಬ ವ್ಯತ್ಯಾಸವಾಗಿತ್ತು. ನನಗೆ ಎಂ ಬಿ ಎ ಮೇಲಿದ್ದ ಇಂಟ್ರೆಸ್ಟ್ ಇನ್ನೂ ಅಧಿಕವಾಯಿತು. ಜೆಮ್ಸ್ ಬಿ ಸ್ಕೂಲ್ನಲ್ಲಿ ಓದಲು ಸೇರಿದೆ.
ಒಂದು ವರ್ಷ ಕೆಲಸವನ್ನೂ ಮಾಡಿದೆ. ನನ್ನ ಸ್ಯಾಲರಿಯಿಂದ ನನ್ನ ಫೀಸನ್ನು ನಾನೇ ಕಟ್ಟಿದೆ. ಅಟ್ ಲಾಸ್ಟ್ ಐ ಆಮ್ ನಾಟ್ ಅ ಕ್ಲಾಸ್ ರೂಮ್ ಎಂ ಬಿ ಎ, ಐ ಆಮ್ ಇಂಡಸ್ಟ್ರಿ ಸಿನರ್ಜೈಸ್ಡ್ ಎಂ ಬಿ ಎ. ಮಡಿಕೇರಿ ನಗರಸಭೆ ಸದಸ್ಯಳಾದ ತನಗೆ ಪೌರ ಕಾರ್ಮಿಕರು ಅಗೌರವ ತೋರಿದ್ದಾರೆಂದು ಸದಸ್ಯೆ ವೀನಾಕ್ಷಿ ಸಭೆಯಲ್ಲಿ ಅಳಲು ತೋಡಿಕೊಂಡ್ರು. ಪೌರ ಕಾರ್ಮಿಕರ ಕೊರತೆಯಿಂದಾಗಿ ನಗರಸಭೆಯಲ್ಲಿ ಸಾಕಷ್ಟು ಒತ್ತಡಗಳು ಕಾರ್ಮಿಕರ ಮೇಲಿದ್ದು ಈ ಹಿನ್ನೆಲೆಯಲ್ಲಿ ಸೌಹಾರ್ದದಿಂದ ಸಾಗುವಂತೆ ಸದಸ್ಯರು ತೀರ್ಮಾನಿಸಿದರು. ಮಡಿಕೇರಿ ನಗರಸಭೆಯಲ್ಲಿ ಸದಾ ಮೌನಕ್ಕೆ ಶರಣಾಗಿರುತ್ತಿದ್ದ ಸದಸ್ಯೆ ವೀಣಾಕ್ಷಿ ಈ ಬಾರಿ ಬಾಯ್ಬಿಟ್ಟು ತನಗಾದ ನೋವನ್ನ ತೋಡಿಕೊಂಡ್ರು. ತನ್ನ ವಾರ್ಡ್ನಲ್ಲಿ ಕಳೆ ಕೀಳುವ ಕೆಲಸಕ್ಕೆ ಸಂಬಂಧಿಸಿದಂತೆ ತನ್ನನ್ನು ಪೌರ ಕಾರ್ಮಿಕರೋರ್ವರು ತುಚ್ಛವಾಗಿ ನಿಂದಿಸಿ ಅವಮಾನ ಮಾಡಿದ್ದಾರೆ ಎಂದು ವೀಣಾಕ್ಷಿ ಸಭೆಯಲ್ಲಿ ಹೇಳಿದರು. ವೀಣಾಕ್ಷಿಯ ದೂರನ್ನ ಸದಸ್ಯರು ಮೌನವಾಗಿ ಆಲಿಸಿದರು. ಕೆಲಸ ಸರಿಯಾಗಿ ಮಾಡಿಲ್ಲ ಎಂದು ಆರೋಪಿಸುವುದೇ ತಪ್ಪಾಯಿತೆ, ಇದಕ್ಕಾಗಿ ಪೌರ ಕಾರ್ಮಿಕರು ಮುಷ್ಕರ ಮಾಡುವುದಾಗಿ ಬೆದರಿಕೆಯೊಡ್ಡಿದ್ದು ಸರಿಯೇ ಎಂದು ವೀಣಾಕ್ಷಿ ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪೌರ ಕಾರ್ಮಿಕರ ಸಂಘದ ಮುಖಂಡ ತಾಹೀರ್, ನಗರಸಭೆಯಲ್ಲಿ ಕಾರ್ಮಿಕರ ಸಮಸ್ಯೆ ತೀವ್ರವಾಗಿದೆ, ಹೀಗಾಗಿ ಪೌರ ಕಾರ್ಮಿಕರ ಮೇಲೆ ಒತ್ತಡ ಹೆಚ್ಚುತ್ತಲೇ ಇದೆ, ನೌಕರರೊಂದಿಗೆ ನಗರಸಭೆಯ ಆಡಳಿತದವರು ಸಹಕರಿಸಬೇಕೆಂದು ಹೇಳಿದರು. ಆಡಳಿತ ಇದೆ, ಅವರು ಸಹಕಾರ ಕೊಡಬೇಕು. ನೌಕರರು ಯಾವುದೇ ರೀತಿಯಲ್ಲಿ ನೌಕರರು ತಪ್ಪು ಮಾಡಬಾರ್ದು. ತಪ್ಪು ಏಕಂತ ಹೇಳಿದ್ರೆ ಎಲ್ಲರೂ ಕೆಲಸ ಮಾಡ್ಬೇಕು, ಅವ್ರವ್ರ ನನ್ನ ಜವಾಬ್ದಾರಿಗೆ ನಾನು ಅರಿಬೇಕು, ಪ್ರತಿಯೊಂದು ಜವಾಬ್ದಾರಿಗೆ ಅವ್ರ ಅರ್ಥ ಕೆಲಸ ಮಾಡ್ಬೇಕು. ಎಲ್ಲ ಮಾಡ್ತಾ ಇರ್ತಾರೆ, ಯಾರು ಕೆಲಸದಲ್ಲಿ ಕಳ್ಳತನ ಮಾಡೋ ವಿಚಾರ ಇರೋದಿಲ್ಲ, ಆದ್ರೆ ಒಬ್ಬೊಬ್ಬರಿಗೆ ಅಷ್ಟು ಒತ್ತಡ ಇದೆ. ಸದಸ್ಯರು ಸಹ ದಯವಿಟ್ಟು ನೌಕರರಿಗೆ ಸಹಕಾರ ಕೊಡಬೇಕು. ಈ ಸಂದರ್ಭ ನಗರಸಭೆಯ ಹಿರಿಯ ಸದಸ್ಯರಾದ ನಂದಕುಮಾರ್, ಪಿಡಿ ಪೊನ್ನಪ್ಪ, ಎಸಿ ದೇವಯ್ಯ ಮತ್ತಿತರರು ವೀಣಾಕ್ಷಿಯ ಅಹವಾಲಿಗೆ ಸ್ಪಂದಿಸಿದ್ದಲ್ಲದೆ ಯಾರೇ ಆಗಲಿ ಜನಪ್ರತಿನಿಧಿಯನ್ನ ಅಗೌರವದಿಂದ ವರ್ತಿಸಬಾರದು, ನಗರಸಭೆ ಎಂಬುದು ಮನೆ ಇದ್ದಂತೆ, ಕುಟುಂಬ ಸದಸ್ಯರು ಪರಸ್ಪರ ಸೌಹಾರ್ದದಿಂದ ಮುಂದೆ ಸಾಗಬೇಕು ಎಂದು ಹಿತವಚನ ಹೇಳಿದರು. ಟಿವಿ ಒನ್ ನ್ಯೂಸ್ ಮಡಿಕೇರಿ. ಕೊಡಗಿನಾದ್ಯಂತ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಭಾರಿ ಮರಗಳು ಮುರಿದು ಬಿದ್ದಿದ್ದು ಸಂಚಾರ ವ್ಯವಸ್ಥೆ ಸೇರಿದಂತೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಸೋಮವಾರಪೇಟೆ ಬಜಗುಂಡಿಯಲ್ಲಿ ತಡೆಗೋಡೆ ಕುಸಿದು ಮನೆಯೊಂದರ ಮೇಲೆ ಬಿದ್ದ ಪರಿಣಾಮ ಐವರು ತೀವ್ರವಾಗಿ ಗಾಯಗೊಂಡು ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳೆದೆರಡು ದಿನಗಳಿಂದ ಕೊಡಗಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜಿಲ್ಲೆಯ ಹಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಿದ್ದಾಪುರ ಸುತ್ತಮುತ್ತ ಸುರಿಯುತ್ತಿರುವ ಮಳೆಗಾಳಿಗೆ ಪಾಲಿಬೆಟ್ಟ ರಸ್ತೆಯ ಬಿಟಿ ಕಾಡುವಿನಲ್ಲಿ ಭಾರೀ ಗಾತ್ರದ ಮರವೊಂದು ಬಿದ್ದು ಕೆಲಕಾಲ ಸಂಚಾರಕ್ಕೆ ತೊಂದರೆಯಾಯಿತು. ಕೊಡಗಿನಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ 579.37 ಮಿಲಿಮೀಟರ್ ಮಳೆಯಾಗಿದೆ. ಜನವರಿಯಿಂದ ಇಲ್ಲಿಯವರೆಗೆ ತಾಲೂಕುವಾರು ಲೆಕ್ಕದ ಪ್ರಕಾರ ಮಡಿಕೇರಿಗೆ 750.33 ಮಿಲಿಮೀಟರ್, ವಿರಾಜಪೇಟೆಗೆ 533.16 ಮಿಲಿಮೀಟರ್ ಹಾಗೂ ಸೋಮವಾರಪೇಟೆ ತಾಲೂಕಿನಲ್ಲಿ 439 ಮಿಲಿಮೀಟರ್ ಮಳೆಯಾಗಿದೆ. ಜಿಲ್ಲೆಯಾದ್ಯಂತ ಹೋಲಿಸಿದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಅಧಿಕ ಮಳೆಯಾಗಿದೆ. ಮಳೆಯಿಂದಾಗಿ ಕೆಲವು ಕಡೆ ಹಾನಿ ಸಂಭವಿಸಿದ್ದು ಕೆಲ ಗ್ರಾಮಗಳಲ್ಲಿ ಎರಡು ದಿನದಿಂದ ವಿದ್ಯುತ್ ಇಲ್ಲದೆ ಜನರು ಪರದಾಡುವಂತಾಗಿದೆ. ಮೂರ್ನಾಡಿನಿಂದ ನಾಪಕ್ಲು ರಸ್ತೆಯ ಬುಳಿಬಾಣೆಯಲ್ಲಿ ಕಾವೇರಿ ನದಿ ನೆಲಮಟ್ಟದಿಂದ ಎತ್ತರದಲ್ಲಿ ಹರಿಯುತ್ತಿದೆ. ರಾತ್ರಿ ಸುರಿದ ಮಳೆಗೆ ಸೋಮವಾರಪೇಟೆ ಬಳಿಯ ಬೀಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಜೆಗುಂಡಿ ಗ್ರಾಮದಲ್ಲಿ ತಡೆಗೋಡೆಯೊಂದು ವಾಸದ ಮನೆಯ ಮೇಲೆ ಕುಸಿದು ಬಿದ್ದು ವಾಸದ ಮನೆ ಸಂಪೂರ್ಣ ನೆಲಸಮಗೊಂಡಿರುವ ಘಟನೆ ರಾತ್ರಿ ಸಂಭವಿಸಿದೆ. ಮನೆ ಮಂದಿ ಒಳಗೆ ಮಲಗಿದ್ದ ಸಂದರ್ಭವೇ ಈ ಘಟನೆ ನಡೆದಿದ್ದು ಐವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬಜಗುಂಡಿ ಗ್ರಾಮದ ಸಿದ್ದು ಮತ್ತು ಪುಷ್ಪಾ ದಂಪತಿಗೆ ಸೇರಿದ ಆಶ್ರಯ ಯೋಜನೆಯಡಿ ನಿರ್ಮಿಸಿರುವ ವಾಸದ ಮನೆಯ ಸನಿಹವೇ ನಿರ್ಮಿಸಿರುವ ಬೃಹತ್ ತಡೆಗೋಡೆ ನಿನ್ನೆ ರಾತ್ರಿ ಕುಸಿದು ಮನೆಯ ಮೇಲೆ ಬಿದ್ದಿದೆ. ಪರಿಣಾಮ ಮನೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಸ್ಥಳೀಯರು ತಕ್ಷಣವೇ ದುರಂತ ನಡೆದ ಸ್ಥಳಕ್ಕೆ ಧಾವಿಸಿ ಬಂದಿದ್ದು ಮನೆಯ ಅವಶೇಷಗಳಲ್ಲಿ ಸಿಲುಕಿದ್ದ ಐವರನ್ನು ರಕ್ಷಿಸಿದ್ದಾರೆ. ಘಟನೆಯಿಂದ ಸಿದ್ದು ಅವರ ತಲೆ, ಮೈ, ಪುಷ್ಪಾ ಅವರ ಕಾಲು ಹಾಗೂ ಬೆನ್ನಿನ ಭಾಗ
ಮಕ್ಕಳಾದ ಸಂದೀಪ್ ಹಾಗೂ ಸುದೀಪ್ನ ಕಾಲು ಹಾಗೂ ತಲೆಭಾಗಕ್ಕೆ, ಸಿದ್ದು ಅವರ ಅಣ್ಣನ ಮಗ ಅರುಣ್ ಎಂಬಾತನಿಗೆ ಬೆನ್ನು ಹಾಗೂ ಕಾಲಿನ ಭಾಗಕ್ಕೆ ತೀವ್ರವಾದ ಗಾಯಗಳಾಗಿವೆ. ಘಟನೆಯ ಬಗ್ಗೆ ಸಂಬಂಧಿಕ ಮಂಜು ಟಿವಿ ಒಂದೊಂದಿಗೆ ಮಾತನಾಡಿ, ರಾತ್ರಿ 1 ಗಂಟೆಗೆ ಘಟನೆ ಸಂಭವಿಸಿದೆ. ಮನೆ ಪಕ್ಕದಲ್ಲಿ ಸರ್ಕಾರದಿಂದ ನಿರ್ಮಿಸಿರುವ ತಡೆಗೋಡೆ ಕುಸಿದು ಮನೆ ಮೇಲೆ ಬಿದ್ದಿದ್ದಾಗಿ 5 ಜನರು ಗಾಯಗೊಂಡಿದ್ದಾರೆ. ತಕ್ಷಣ ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಕರೆತಂದು ಮುಂಜಾನೆ 3 ಗಂಟೆಗೆ ದಾಖಲಿಸಿದರೂ ಇದುವರೆಗೂ ಸ್ಕ್ಯಾನಿಂಗ್ ಆಗಲಿ ಎಕ್ಸ್ರೇ ಆಗಲಿ ನೋಡಿಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಅಂತ ಹೇಳ್ತಿರೋ ದೊಡ್ಡ ಆಸ್ಪತ್ರೆಯಲ್ಲಿ ಯಾವುದೇ ಸೌಕರ್ಯಗಳಿಲ್ಲದೆ ನಾವೆಲ್ಲ ಸಂಕಷ್ಟ ಎದುರಿಸುವಂತಾಗಿದೆ. ನಮ್ಮ ಕಷ್ಟ ಕೇಳೋಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರೂ ಬರ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡ್ರು. ನಮ್ಮ ಊರಲ್ಲಿ ನಿನ್ನೆ ಗಾಳಿ ಮಳೆ ಜೋರು ಬಂದಿದ್ದರಿಂದ ನಮ್ಮ ಭಾವನ ಮನೆ ಕುಸಿದು ಬಿದ್ದಿದೆ. ಕುಸಿದು ಬಿದ್ದು 5 ಜನಕ್ಕೆ ತುಂಬ ಹಾನಿಯಾಗಿದೆ. ಹಾಗೆ ಸೋಮವಾರಪೇಟೆ ಹಾಸ್ಪಿಟ್ಲಿಗೆ ಫಸ್ಟ್ ಏಡ್ ಮಾಡಿ ಅಲ್ಲಿಂದ ಆಗೋದಿಲ್ಲ ಅಂತೇಳಿ ಇಲ್ಲಿ ನಮ್ಮ ಮಡಿಕೇರಿ ಜಿಲ್ಲಾ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ. ಬೆಳಿಗ್ಗೆ 2-3 ಗಂಟೆಗೆ ಇಲ್ಲಿ ಬಂದು ತಲುಪಿದ್ದೀವಿ. ಇನ್ನೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ಇಲ್ಲ, ಅಂದರೆ ಕರೆಂಟು ಏನಿಲ್ಲ, ಎಕ್ಸ್ರೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಯಾವುದು ಅಂತ ಕರೆಕ್ಟಾಗಿ ಒಂದು ಪ್ರೂಫ್ ಸಿಗಬೇಕು. ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯ ನಂತರ ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ದುರ್ಘಟನೆ ಸಂಭವಿಸಿದ್ದು ಸಂಬಂಧಿಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕ ರಂಜನ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗುತ್ತಿಗೆದಾರ ಮತ್ತು ಸಂಬಂಧಪಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ. ಟಿವಿ1 ನ್ಯೂಸ್, ಸೋಮರಪೇಟೆ. ವಿದ್ಯಾರ್ಥಿಗಳನ್ನು ಕರೆದೊಯ್ಯುತ್ತಿದ್ದ ವಾಹನವೊಂದು ಮಗುಚಿಕೊಂಡ ಪರಿಣಾಮ ವಾಹನದಲ್ಲಿದ್ದ 15ಕ್ಕೂ ಹೆಚ್ಚು ಮಕ್ಕಳು ಅದೃಷ್ಟಾವಶತ್ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಕುಶಾಲನಗರ ಬಳಿಯ ಹೆಬ್ಬಾಲೆಯಲ್ಲಿ ಸಂಭವಿಸಿದೆ. ಕುಶಾಲನಗರ ಬಳಿಯ ಹೆಬ್ಬಾಲೆ ಗ್ರಾಮದ ಸೀಕ್ರೆಟ್ ಹಾರ್ಟ್ ಶಾಲೆಯ ಮಕ್ಕಳನ್ನ ಸಾಗಿಸುವ ಮಾರುತಿ ಓಮಿನಿ ವಾಹನ ಹೆಬ್ಬಾಲೆಯ ಬಳಿ ಮಗುಚಿಕೊಂಡ ಪರಿಣಾಮ ವಾಹನದಲ್ಲಿದ್ದ 15ಕ್ಕೂ ಹೆಚ್ಚು ಮಕ್ಕಳು ಅದೃಷ್ಟವಾದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 7ನೇ ತರಗತಿಯ ತೇಜಸ್ವಿನಿ ಮತ್ತು 5ನೇ ತರಗತಿಯ ಅಮೂಲ್ಯ ಎಂಬ ಇಬ್ಬರು ವಿದ್ಯಾರ್ಥಿನಿಯರಿಗೆ ತಲೆಯ ಹಿಂಬದಿಗೆ ಏಟು ಬಿದ್ದ ಕಾರಣ ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯ ಬಳಿಕ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ವಾಹನ ಚಾಲಕ ಸೆಲ್ಫೋನ್ನಲ್ಲಿ ಮಾತನಾಡಿಕೊಂಡು ವಾಹನವನ್ನು ಚಾಲಿಸುತ್ತಿದ್ದದ್ದೇ ಅಪಘಾತಕ್ಕೆ ಕಾರಣವೆನ್ನಲಾಗಿದೆ. ತಕ್ಷಣವೇ ಸ್ಥಳಕ್ಕೆ ಶಾಲಾ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಮಕ್ಕಳ ಪೋಷಕರು ಆಸ್ಪತ್ರೆಗೆ ಧಾವಿಸಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದರು. ಹೆಚ್ಚಿನ ಚಿಕಿತ್ಸೆಯನ್ನು ತಾವೇ ಕೊಡಿಸುವುದಾಗಿ ಹೇಳಿದರು. ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನಂಜುಂಡಯ್ಯ ತಪಾಸಣೆ ನಡೆಸಿದರು. ಕುಶಾಲನಗರ ಪೊಲೀಸರಿಗೆ ದೂರು ದಾಖಲಾಗಿದೆ. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಸಿದ್ದಾಪುರ ಕಾವೇರಿ ನದಿ ದಡದ ನಿವಾಸಿಗಳ ಪುನರ್ವಸತಿಗೆ ಶಾಸಕ ರಂಜನ್ ಸೂಚನೆ. ಟಿವಿ1 ಡೇ ಸ್ಪೆಷಲ್ ಹೀಗೂ ಉಂಟು ಸೇರಿದಂತೆ ಸಾಕಷ್ಟು ಸುದ್ದಿಗಳಿದೆ, ನೋಡ್ತಾ ಇರಿ ಟಿವಿ1. ಏನ್ ಸರ್ ಅಷ್ಟ್ ಬೇಗ ಕೂತ್ಬಿಟ್ರಿ? ಏನು ಇಲ್ಲಪ್ಪ, ನನ್ ಮಗನ್ ಸಮಸ್ಯೆ ಅಷ್ಟೇ. ನನ್ ಮಗ MBA ಓದ್ಬೇಕು ಅಂತಾನೆ. ಹಾಗಿದ್ಮೇಲೆ ಓದಿಸ್ಬಿಡುತ್ತಾನೆ? ಓದಿಸ್ಬಿಡ್ಬೋದು, ಒಂದ್ ಒಳ್ಳೆ ಎಜುಕೇಶನ್ ಕೆಲ್ಸ ಕೊಡ್ಸೋ ಕಾಲೇಜ್ ಅನ್ನ ಹುಡುಕ್ತಾ ಇದೀನಿ. ಎರಡೂ ಸಿಕ್ಬಿಟ್ರೆ? ಎಲ್ಲಿ? ನಮ್ಮ ಮೈಸೂರಿನಲ್ಲೇ ಒಳ್ಳೆ ಸ್ಟ್ಯಾಂಡರ್ಡ್ ಇರೋ JEMS B ಸ್ಕೂಲ್ ಇದೆ, ಅವನ ಅಲ್ಲಿಗೆ ಸೇರ್ಸ್ಬಿಡತ್ತಾನೆ. ಮೊದಲ ವರ್ಷ ಮೈಸೂರಿನಲ್ಲೇ ಓದ್ತಾನೆ, 2ನೇ ವರ್ಷ ಬ್ಯಾಂಗ್ಳೂರ್ನಲ್ಲೇ ಕೆಲಸ ಮಾಡಿಕೊಂಡು ಓದ್ತಾನೆ. ಅರ್ಥ ಆಗಿಲ್ಲ. ವಾರದಲ್ಲಿ 2 ದಿನ ಕಾಲೇಜ್ಗೆ ಹೋಗ್ತಾನೆ, ಮಿಕ್ಕ 5 ದಿನ ಕೆಲ್ಸಕ್ಕೂ ಹೋಗಿ ಸಂಪಾದಿಸ್ತಾನೆ. ನೀವು ಹೇಳೋದ್ ನೋಡಿದ್ರೆ ಡಿಸ್ಟೆನ್ಸ್ ಎಜುಕೇಶನ್ ತರ ಇದೆ. ಇಲ್ಲ, ಇದು ರೆಗ್ಯುಲರ್ MBA ಕೋರ್ಸ್. ತುಂಬಾ ಜನ ಇದನ್ನ ಡಿಸ್ಟೆನ್ಸ್ ಎಜುಕೇಶನ್ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಮೈಸೂರಿನಲ್ಲಿರೋ ಆಪರ್ಚುನಿಟಿನ ಮಿಸ್ ಮಾಡ್ಕೋತಾರೆ. ಹಾಗಾದ್ರೆ ಇನ್ನೊಂದು ರೌಂಡ್ ಹೋಗೋಣ. ಏನ್ ದಿಟ್ಟಿದ್ ಅಂತ ಎನರ್ಜೆಟಿಕ್ ಆದ್ರಿ? ಅದೇ ರೂಟ್ ಕ್ಲಿಯರ್ ಆಯ್ತಲ್ಲ. For branded quality materials, best prices, only in Shri Mookambika Tiles, Kushalnagara. 5 ವರ್ಷಗಳಿಂದ ಗ್ರಾಹಕರ ನಿರಂತರ ಸೇವೆಯಲ್ಲಿ Shri Mookambika Tiles. Authorized dealers for Parryware, Sanitary and Fittings. Exotic imported wallpapers, 100s of designs. Namalli vitrified digital wooden finish. Ceramic matte finish floor and wall tiles in different sizes and designs. Varieties of roofing tiles and decorative tiles available in Mookambika Tiles, Kushalnagara, near checkpost BM Road, Kushalnagara. Call 9480906456 961129.
9129 ಶ್ರೀ ಮೂಕಾಂಬಿಕಾ ಟೈಲ್ಸ್. ಪವಿತ್ರ ಮುಹೂರ್ತಗಳನ್ನು ಸಾಕಾರಗೊಳಿಸಲು ಪೃಥ್ವಿ ಬಿಎಂ ರೋಡ್ ಕುಶಾಲ್ ನಗರ್ ಪರಿಶುದ್ಧತೆಯ ಸ್ನೇಹ ವಾತ್ಸಲ್ಯ ತುಳುಕುವ ಆಭರಣ ಶ್ರೇಣಿಗಳು. ಪವಿತ್ರ ಮುಹೂರ್ತಗಳನ್ನು ಸಾಕಾರಗೊಳಿಸಲು ಪೃಥ್ವಿ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಎಂ ರೋಡ್ ಕುಶಾಲ್ ನಗರ್ ಕರ್ನಾಟಕ. ಪ್ರಕೃತಿ ರಮಣೀಯ ವನಸಿರಿಯ ತಾಣವಾದ ಸುಂಟಿಕೊಪ್ಪದಲ್ಲಿ ಆರ್ಕೆ ಡೆವಲಪರ್ಸ್ ಸೈಟ್ಸ್ ಫಾರ್ ಸೇಲ್, ಸ್ಪೆಷಲ್ ಫೀಚರ್ಸ್ ಬಾಕ್ಸ್ ಟೈಪ್ ಡ್ರೈನೇಜ್, ಅಸ್ಫಾಲ್ಟೆಡ್ ರೋಡ್ಸ್ 30 and 40 feet ವಿತ್ ಟಾರ್, ಎಲೆಕ್ಟ್ರಿಸಿಟಿ ಪೋಲ್ಸ್ ವಿತ್ ಲ್ಯಾಂಪ್ ಶೇಡ್ಸ್, ಟ್ರೀ ಅಂಡ್ ಪಾರ್ಕ್ಸ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಡೆವಲಪ್ಡ್ ರೆಸಿಡೆನ್ಷಿಯಲ್ ಏರಿಯಾ ಸರೌಂಡೆಡ್, ಅಬ್ಸಲ್ಯೂಟ್ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ಸ್. Our RK Developers is surrounded by residential layouts. Bank loan facility available. Address: Gattihalla, Chettali Junction, Suntikoppa, Kudugu. Contact: Reddy 9591-870-635, 9739010533. 9535510580, 9480405762. RK Developers. Sai Shankar Educational Institutions, Ponnambed. Admissions 2015-16 from LKG to 10th, PUC Commerce and BCom. Bus and separate hostel facility for boys and girls available. We provide value-based education in serene atmosphere. Sai Shankar Road, Prashanti Nilaya, Ponnambed. Phone 0827424908224948. Mobile 9449129645. 8762237933. Join today. ಶಾರದಾ ಜುವೆಲರ್ಸ್ ಮೈಸೂರು. 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದಾ ಜುವೆಲರ್ಸ್ 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಬಿಚ್ಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿ ಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡಿಗೆ, ಬಂಡಿತಾಳಿ, ಆಂಟಿ ಜುವೆಲರಿ, ಕುಂದನ್ ಜುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. ವಿ ಸ್ಪೆಷಲೈಸ್ಡ್ ಇನ್ ಕೂಬ್ ಜುವೆಲರಿ, ಸೌತ್ ಕನ್ನಡ, ಕುಂದನ್, ರೋಸ್ ಕಟ್ ಡೈಮಂಡ್, ಆಂಟಿ ಜುವೆಲರಿ, ರೂಬಿ ಎಮರಾಲ್ಡ್ ಜುವೆಲರಿ ಅಂಡ್ ಸಿಲ್ವರ್ ಪ್ಲೇಟ್ಸ್, ದೀಪ, ಟಂಬ್ಲರ್, ಬೌಲ್ಸ್, ಸ್ಪೂನ್ಸ್, ಫ್ಲವರ್ ಬಾಸ್ಕೆಟ್, ಐಡಲ್ಸ್ ಅವೈಲೇಬಲ್. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜುವೆಲರ್ಸ್ ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು. 0821-4269-550, 242-9055. Sharada Jewelers, Mysore. Vandam Enterprises. ಕುಡಗಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್. ಫೆಸ್ಟಿವಲ್ ಮೇಗಾ ಎಕ್ಸ್ಚೇಂಜ್ ಮೇಳ ಅಂಡ್ ಫೆಸ್ಟಿವಲ್ ಆಫರ್ ಓನ್ಲಿ ಎಟ್ ವ್ಯಾಂಡಮ್ ಎಂಟರ್ಪ್ರೈಸಸ್. ವ್ಯಾಂಡಮ್ ನಿಂದ ಖರೀದಿ ಎಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ನಮ್ಮಲ್ಲಿ ಎಲ್ ಜಿ, ಸ್ಯಾಮ್ಸಂಗ್, ಪ್ಯಾನಸೋನಿಕ್, ವಿಡಿಯೋಕಾನ್,
ಸ್ಯಾಮ್ಸಂಗ್ ಕಂಪನಿಗಳ ಟಿವಿ, ಎಲ್ಇಡಿ, ಎಲ್ಸಿಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮ್ಯೂಸಿಕ್ ಸಿಸ್ಟಮ್, ಮೈಕ್ರೋ ಓವನ್, ಮಿಕ್ಸಿ ಎಕ್ಸ್ಚೇಂಜ್ ಆಫರ್ನೊಂದಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುವುದು. ಉತ್ತಮ ಗುಣಮಟ್ಟದ ಫೈಬರ್ ಫರ್ನಿಚರ್ಸ್, ಮರದ ಪೀಠೋಪಕರಣಗಳು, ಡೆನೋಫ್ಲೆಕ್ಸ್, ಸ್ಲೀಪ್ವೆಲ್ ಪ್ರಸಿದ್ಧ ಕಂಪನಿಗಳ ಬೆಡ್ಗಳು ದೊರೆಯುವುದು. ವಿಶೇಷ ರಿಯಾಯಿತಿ ಅಂಡ್ ಬೆಸ್ಟ್ ಎಕ್ಸ್ಚೇಂಜ್ ಆಫರ್ ಓನ್ಲಿ ಎಟ್ ವ್ಯಾಂಡಮ್ ಎಂಟರ್ಪ್ರೈಸಸ್. ಬನ್ನಿ ಗ್ರಾಹಕರೇ, ನಿಮ್ಮ ಮನವೆಚ್ಚಿನ ಗೃಹೋಪಯೋಗಿ ವಸ್ತುಗಳೊಂದಿಗೆ ಆಕರ್ಷಕ ಉಡುಗೊರೆಗಳನ್ನ ಮನೆಗೆ ಕೊಂಡೊಯ್ಯಿರಿ. ವ್ಯಾಂಡಮ್ ಎಂಟರ್ಪ್ರೈಸಸ್, ನಿಯರ್ ಅಶ್ವತ್ಥಕಟ್ಟೆ, ರಾಮಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 0827222571, ಮೊಬೈಲ್ 9448125571. ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್, ಸೈನ್ಸ್ ಅಂಡ್ ಕಾಮರ್ಸ್, ನೆಹರು ನಗರ, ಪುತ್ತೂರು, ಟಿಕೆ. ಆಫರ್ಸ್ ದಿ ಫಾಲೋಯಿಂಗ್ ಡಿಗ್ರಿ ಕೋರ್ಸಸ್, 3 years ಕ್ರೆಡಿಟ್ ಬೇಸ್ಡ್ ಸೆಮಿಸ್ಟರ್ ಸ್ಕೀಮ್. ಕೋರ್ಸಸ್ BA, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜರ್ನಲಿಸಂ, ಇಂಗ್ಲಿಷ್ ಲಿಟರೇಚರ್ ಅಂಡ್ ಕನ್ನಡ ಲಿಟರೇಚರ್. PSC, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬೋಟೋನಿ, ಜುವಾಲಜಿ, BCOM, ಜನರಲ್ ಅಂಡ್ ವೊಕೇಶನಲ್, BBM, ಸ್ಪೆಷಲ್ ಸಬ್ಜೆಕ್ಟ್ಸ್, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ವಾನ್ಸ್ಡ್ ಪರ್ಸನಲ್ ಮ್ಯಾನೇಜ್ಮೆಂಟ್, BCA, ಆಸ್ ಪ್ರಿಸ್ಕ್ರೈಬ್ಡ್ ಬೈ ದ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಎಕ್ಸಲೆಂಟ್ ಹಾಸ್ಟೆಲ್ ಫೆಸಿಲಿಟಿ ಆರ್ ಅವೈಲಬಲ್ ಫಾರ್ ಬೋತ್ ಗರ್ಲ್ಸ್ ಅಂಡ್ ಬಾಯ್ಸ್. ಕಾಂಟ್ಯಾಕ್ಟ್ ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್, ಸೈನ್ಸ್ ಅಂಡ್ ಕಾಮರ್ಸ್, ನೆಹರು ನಗರ, ಪುತ್ತೂರು, TK. 0825123045. Wonderla Amusement Park and Resort. ಮಳೆಗಾಲ ಬಂತಂದ್ರೆ ಸಾಕು, ಸಿದ್ದಾಪುರ ಬಳಿಯ ಕಾವೇರಿ ನದಿ ದಡದ ನಿವಾಸಿಗಳ ಬದುಕು ನದಿಯ ನೀರಿನಲ್ಲಿ ಮುಳುಗಡೆಯಾಗುತ್ತದೆ. ಈ ನಿಟ್ಟಿನಲ್ಲಿ ಕೂಡಲೇ ಸ್ಥಳೀಯ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಲು ಅಧಿಕಾರಿಗಳು ಮುಂದಾಗಬೇಕೆಂದು ಶಾಸಕ ಅಪ್ಪಚ್ಚು ರಂಜನ್ ಸೂಚಿಸಿದ್ದಾರೆ. ಪ್ರತಿ ವರ್ಷವೂ ಕಾವೇರಿ ನದಿ ನೀರಿನ ಪ್ರವಾಹದಿಂದ ಸಂಕಷ್ಟಕ್ಕೊಳಗಾಗುವ ನದಿ ದಡದ ನಿವಾಸಿಗಳ ಮನೆಗಳನ್ನು ಕೂಡಲೇ ತೆರವುಗೊಳಿಸಿ ಪುನರ್ವಸತಿ ಕಲ್ಪಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದು ಶಾಸಕ ಅಪ್ಪಚ್ಚು ರಂಜನ್ ಸೂಚಿಸಿದ್ದಾರೆ. ಸಿದ್ದಾಪುರದಲ್ಲಿ TV1 ನೊಂದಿಗೆ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಕಾವೇರಿ ನದಿ ದಡದ ನಿವಾಸಿಗಳು ಕಳೆದ ಹಲವಾರು ವರ್ಷಗಳಿಂದಲೂ ಮೂಲ ಸೌಲಭ್ಯದ ಕೊರತೆಯಿಂದ ಜೀವನ ನಡೆಸುತ್ತಿದ್ದು ಪ್ರವಾಹದ ಸಂದರ್ಭದಲ್ಲಿ ಆಸ್ತಿಪಾಸ್ತಿ ಕಳೆದುಕೊಳ್ಳುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಶಾಶ್ವತವಾಗಿ ಪುನರ್ವಸತಿ ಕಲ್ಪಿಸುವಂತೆ ಶಾಸಕ ರಂಜನ್ ಅಧಿಕಾರಿಗಳಿಗೆ ಸೂಚಿಸಿದರು. ಹಲವಾರು ವರ್ಷಗಳಿಂದ ನಡೆಯುತ್ತಿದೆ, ಆದರೆ ಹಲವಾರು ವರ್ಷಗಳಿಂದ ಜಿಲ್ಲಾಡಳಿತ ಕೂಡ ಹೇಳ್ಕೊಂಡು ಬಂದಿದ್ದೇನೆ. ಇವ್ರನ್ನೆಲ್ಲ ಕೂಡ ಯಾರು ಒಳ್ಳೆಯ ದಂಡೆಯಲ್ಲಿದ್ದಾರೆ ಅವ್ರನ್ನ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಅವರಿಗೆ ಸರಿಯಾದ ರೀತಿಯಲ್ಲಿ ಆಸ್ತಿ ಯೋಜನೆಯಲ್ಲಿ ಮನೆಯನ್ನು ಕಟ್ಟಿಸ್ಕೊಟ್ಟಂತೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಾಂತೇಳಿದ್ರೆ ಇದು ಪ್ರತಿ ವರ್ಷವೂ ಕೂಡ ನಡೀತದೆ. ಅವ್ರನ್ನ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮನೆಯನ್ನು ಕೂಡ ಅಲ್ಲಿ ಡಮಾಲಿಷ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಅವ್ರ ಜಮೀನು ಬೇಕೇನಿದ್ರೆ ಅದನ್ನು ಇಟ್ಕೊಳ್ಳೋದೆ, ತೋಟಗಿಡ ಮಾಡಿಕೊಂಡಿರಲಿ. ವಾಸಕ್ಕೆ ಬೇರೆ ಜಾಗದಲ್ಲಿ ಈಗಾಗಲೇ ಹಲವಾರು ಜಾಗವನ್ನು ಕುಲ್ಲಪಡಿಸಿದ್ದೇವೆ ಅಂತ ಹೇಳುವಂಥ ಮಾಹಿತಿಯನ್ನು ಕೂಡ ನಮಗೆ ಬಂದಿದೆ. ಅಲ್ಲಿ ಅವ್ರನ್ನ ಶಿಫ್ಟ್ ಮಾಡಿ ಪರ್ಮನೆಂಟ್ ಆಗಿ ಅವ್ರ ನೆಮ್ಮದಿಯಿಂದ ಸುಖಿ ಜೀವನ ನಡೆಸುವಂಥ ವ್ಯವಸ್ಥೆ ಆಗಬೇಕು ಅಂತ ಚಿಂತನೆ ಮಾಡಿ. ಜಿಲ್ಲಾ ಪಂಚಾಯತ್ ಸದಸ್ಯ ಬಲ್ಲಾರಣ್ಣ ಮಣಿಮುತ್ತಪ್ಪ ಮಾತನಾಡಿ, ಅಪಾಯದ ಅಂಚಿನಲ್ಲಿ ನದಿ ದಡ ನಿವಾಸಿಗಳಿದ್ದು ಕೂಡಲೇ ಸ್ಥಳಾಂತರಿಸಬೇಕು. ಸ್ಥಳೀಯ ನಿವಾಸಿಗಳ ಸಂಕಷ್ಟದ ಕುರಿತು ಜಿಲ್ಲಾ ಪಂಚಾಯತ್ ಸಭೆಯಲ್ಲೂ ಪ್ರಸ್ತಾಪಿಸುವುದಾಗಿ ತಿಳಿಸಿದರಲ್ಲದೆ, ಅಕ್ರಮ ಮರಳು ದಂಧೆಯಿಂದ ನದಿ ದಡ ಕುಸಿಯುತ್ತಿದ್ದು ಮನೆಗಳಿಗೆ ಹಾನಿ ಉಂಟಾಗುತ್ತಿದೆ. ಅಕ್ರಮ ಮರಳುದಂಧೆಗೆ ಪೊಲೀಸರು ಕೂಡಲೇ ಕಡಿವಾಣ ಹಾಕಬೇಕು. ಈ ಭಾಗದಲ್ಲಿ 100ಕ್ಕೂ ಹೆಚ್ಚು ಪೈಸಾರಿ ಜಾಗಗಳು ಭೂಮಾಲೀಕರ ಹಿಡಿತದಲ್ಲಿದ್ದು ಕೂಡಲೇ ತೆರವುಗೊಳಿಸಿ ನಿವೇಶನ ರಹಿತ ಕುಟುಂಬದವರಿಗೆ ಹಂಚಬೇಕು ಎಂದು ಮಣಿಮುತ್ತಪ್ಪ ಒತ್ತಾಯಿಸಿದರು. TV1 ನ್ಯೂಸ್, SM ಮುಬಾರಕ್, ಸಿದ್ದಾಪುರ. ಮಡಿಕೇರಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಕರ್ನಾಟಕ ಅಹಿಂದ ಪರಿಷ್ಠಾನದ ವತಿಯಿಂದ ಇದೇ 26ರಂದು ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಚಿಕಿತ್ಸಾ ಶಿಬಿರ ಹಾಗೂ ಉಚಿತ ಪೌಷ್ಟಿಕಾಂಶ ಔಷಧಿ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಎಂದು ಪರಿಷ್ಠಾನದ ಪ್ರಮುಖರು ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ನಿರ್ದೇಶಕ ರಾಜೇಶ್ ಪದ್ಮನಾಭ ಮಾತನಾಡಿ, ಕರ್ನಾಟಕ ಅಹಿಂದ ಪ್ರತಿಷ್ಠಾನದ ವತಿಯಿಂದ ಇದೇ 26ರಂದು ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಚಿಕಿತ್ಸಾ ಶಿಬಿರ ಹಾಗೂ ಉಚಿತ ಪೌಷ್ಟಿಕಾಂಶ ಔಷಧಿ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಬೆಳಿಗ್ಗೆ 9:30ರಿಂದ 4:30ರವರೆಗೆ ನಡೆಯಲಿರುವ ಶಿಬಿರದಲ್ಲಿ ಹೃದಯ, ಕ್ಯಾನ್ಸರ್, ಮೂತ್ರಪಿಂಡ ಹಾಗೂ ಅಪೌಷ್ಟಿಕತೆ, ರಕ್ತಹೀನತೆ ಸಂಬಂಧಿತ ರೋಗಗಳಿಗೆ ತಜ್ಞ ವೈದ್ಯರು ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಬೇಕಾಗಿದ್ದಲ್ಲಿ ಅದನ್ನ ಸರ್ಕಾರ ಮತ್ತು ಪ್ರತಿಷ್ಠಾನವನ್ನು ಪಡ್ಕೊಳ್ಳಿಕ್ಕೆ ತಾವು ಅನುಮತಿ ಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಿನಂತ ಎಲ್ಲ ಮೂಲಗಳಿಂದ ಈ ಶಿಬಿರದ ಪ್ರತಿಫಲ ಪಡ್ಕೊಳ್ಬೇಕು ಅಂತ ಒಂದು ಮಂತ್ರ ಸಹ ಈ ಮೂಲಕ ನಾವು
ಶಿಬಿರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಹಾಗೂ ಪೌಷ್ಟಿಕಾಂಶ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಆರೋಗ್ಯ ಸಚಿವ ಯುಟಿ ಖಾದರ್ ಉದ್ಘಾಟಿಸಲಿದ್ದು, ಪ್ರತಿಷ್ಠಾನದ ಸಂಸ್ಥಾಪಕರಾದ ಮಾಜಿ ಸಂಸದ ಎಚ್ ವಿಶ್ವನಾಥ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ರಾಜೇಶ್ ಪದ್ಮನಾಭ ಮಾಹಿತಿ ನೀಡಿದರು. ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಬಿಎನ್ ಪ್ರಕಾಶ್ ಮಾತನಾಡಿ, ಹೆಚ್ಚಿನ ಚಿಕಿತ್ಸೆಗೆ ಅಗತ್ಯವಿರುವ ಬಡ ರೋಗಿಗಳಿಗೆ ಪ್ರತಿಷ್ಠಾನದ ವತಿಯಿಂದ ಹಾಗೂ ಸರ್ಕಾರದ ಸಹಯೋಗದಲ್ಲಿ ಉಚಿತ ಚಿಕಿತ್ಸೆ ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಪೌಷ್ಟಿಕಾಂಶದ ಔಷಧಿಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೋಶಾಧ್ಯಕ್ಷ ಶೌಕತ್ ಅಲಿ ಹಾಗೂ ನಿರ್ದೇಶಕ ಕೆಇ ಮ್ಯಾಥ್ಯೂ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಕುಶಾಲನಗರದಲ್ಲಿ ಪವರ್ ಗ್ರಿಡ್ ಸಂಸ್ಥೆ ವತಿಯಿಂದ ಅಂಗವಿಕಲರಿಗೆ ಸುಮಾರು 18.20 ಲಕ್ಷ ರೂಪಾಯಿಗಳ ವೆಚ್ಚದ ಸಾಧನ ಪರಿಕರಣಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಕೊಡಗು ಜಿಲ್ಲೆಯಲ್ಲಿನ ಅಂಗವೈಕಲ್ಯತೆ ಹೊಂದಿರುವ ಮಕ್ಕಳು, ಮಹಿಳೆಯರು ಹಾಗೂ ಇತರರಿಗೆ ಯಾವುದೇ ವಯೋಮಿತಿ ಇಲ್ಲದೆ ಸುಮಾರು 18.20 ಲಕ್ಷ ರೂಪಾಯಿ ವೆಚ್ಚದ ಸಾಧನ ಪರಿಕರಗಳನ್ನು ಪವರ್ ಗ್ರಿಡ್ ಸಂಸ್ಥೆಯಿಂದ ವಿತರಿಸಲಾಯಿತು. ಕುಶಾಲನಗರದ ಸರ್ಕಾರಿ ಶಾಲಾ ಸಭಾಂಗಣದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕಿನ 111 ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸಲಾಯಿತು. ಜಿಲ್ಲೆಯ ಒಟ್ಟು 222 ಮಂದಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದ್ದು, ವಿರಾಜಪೇಟೆ ತಾಲೂಕಿನ 77 ಮಂದಿ ಹಾಗೂ ಮಡಿಕೇರಿ ತಾಲೂಕಿನ 34 ಮಂದಿಗೆ ಆಯಾಯ ತಾಲೂಕುಗಳಲ್ಲೇ ಪರಿಕರಗಳನ್ನು ವಿತರಿಸಲಾಗುವುದೆಂದು ಆರ್ಟಿಫಿಷಿಯಲ್ ಲಿಂಬ್ಸ್ ಸಂಸ್ಥೆಯ ಮುಖ್ಯಸ್ಥ ಅನುಪಮ ಪ್ರಕಾಶ್ ತಿಳಿಸಿದರು. ಫಲಾನುಭವಿಗಳ ಪಟ್ಟಿಯನ್ನು ಕೊಡಗು ಜಿಲ್ಲೆಯ ಅಂಗವಿಕಲ ಇಲಾಖೆ ಅಧಿಕಾರಿ ಮುಮ್ತಾಜ್ ಸಿದ್ಧಪಡಿಸಿದರು. ಕೊಡಗು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಅವರ ವಿಶೇಷ ಪ್ರಯತ್ನದಿಂದಾಗಿ ಜಿಲ್ಲೆಯ ಮಂದಿ ಪ್ರಯೋಜನ ಪಡೆದುಕೊಳ್ಳುವಂತಾಯಿತು. ಇಲ್ಲದಿದ್ದಲ್ಲಿ ಪವರ್ ಗ್ರಿಡ್ ಸಂಸ್ಥೆಯ ಅಧಿಕಾರಿಗಳು ಬೇರೆ ಜಿಲ್ಲೆಯನ್ನು ಆಯ್ದುಕೊಳ್ಳುತ್ತಿದ್ದರು ಎಂದು ಅನುಪಮ ಪ್ರಕಾಶ್ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪವರ್ ಗ್ರಿಡ್ ಸಂಸ್ಥೆಯ ಸಹಾಯಕ ವ್ಯವಸ್ಥಾಪಕ ಯುಎಂ ಮಯ್ಯಾ ತನ್ವೀರ್, ಸಂಸ್ಥೆಯ ಮಾರುಕಟ್ಟೆ ವ್ಯವಸ್ಥಾಪಕ ಎ ಶಿವಕುಮಾರ್ ಮತ್ತಿತರರು ಇದ್ದರು. ಟಿವಿ ಒನ್ ನ್ಯೂಸ್, ಕುಶಾಲ ಅರಬಿರೋ. ಟಿವಿ ಒನ್ ನ್ಯೂಸ್ ಮುಗಿಸೋಕ್ಕೂ ಮುಂಚೆ ಟಿವಿ ಒನ್ ಡೈಲಿ ಸ್ಪೆಷಲ್ ಹೀಗೆ ಉಂಟು, ನೋಡಿ ಎಂಜಾಯ್ ಮಾಡಿ. ಮುಖ್ಯಮಂತ್ರಿಗಳ ಎರಡನೇ ಹಂತದ ನಗರೋತ್ಥಾನ ಯೋಜನೆಯ ಕಾಮಗಾರಿಗಳು ಲೋಕಾಯುಕ್ತ ತನಿಖೆಗೆ, ಮಡಿಕೇರಿ ನಗರಸಭೆಯ ಸಾಮಾನ್ಯ ಸಭೆ ನಿರ್ಧಾರ. ಮಡಿಕೇರಿಯ ಸಂತೆ ಮಾರುಕಟ್ಟೆ ಅವ್ಯವಸ್ಥೆ, ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರತಿಧ್ವನಿಸಿದ ಟಿವಿ ಒನ್ ವರದಿ, ಪೌರ ಕಾರ್ಮಿಕರು ಅಗೌರವ ತೋರುತ್ತಿದ್ದಾರೆಂದು ಸಭೆಯಲ್ಲಿ ಅಳಲು ತೋಡಿಕೊಂಡ ಸದಸ್ಯೆ. ಮೂರು ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ಶಂಕಿತ ನಕ್ಸಲ್ ನಾಯಕ ರೂಪೇಶ್ ನ್ಯಾಯಾಲಯಕ್ಕೆ ಹಾಜರು. ನ್ಯಾಯಾಲಯದಲ್ಲಿ ಅಪ್ಪನನ್ನು ಭೇಟಿ ಮಾಡಿದ ಮಗಳ ಕಣ್ಣಲ್ಲಿ ಜಿನುಗಿತು ನೀರು. ಬಿಗಿ ಬಂದೋಬಸ್ತ್ ನಡಿ ಆರೋಪಿಯನ್ನು ಕೇರಳಕ್ಕೆ ಕರೆದೊಯ್ದರು ಪೊಲೀಸರು. ಕೊಡಗು ಜಿಲ್ಲಾ ಅಪರಾಧ ಪತ್ತೆ ದಳದ ಕಾರ್ಯಾಚರಣೆ, ವಿವಿಧೆಡೆ ಕಳ್ಳತನವೆಸಗಿದ ಇಬ್ಬರು ಆರೋಪಿಗಳ ಬಂಧನ. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ವಶ. ಸುಂಟಿಕೊಪ್ಪದ ಅಂಗಡಿಯೊಂದರಿಂದ 15 ಲಕ್ಷ ನಗದು ಕಳ್ಳತನ ಪ್ರಕರಣದಲ್ಲೂ ಇದೇ ಆರೋಪಿಗಳ ಕೈಚಳಕ. ಸಿದ್ದಾಪುರ ಕಾವೇರಿ ನದಿ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪುನರ್ವಸತಿ ಕಲ್ಪಿಸಿ, ಅಧಿಕಾರಿಗಳಿಗೆ ಶಾಸಕ ಪಚ್ಚುರಂಜನ್ ಸೂಚನೆ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಟಿವಿ ಒನ್, ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. ಟಿವಿ ಒನ್ ನ್ಯೂಸ್ ಸ್ಪಾನ್ಸರ್ಡ್ ಬೈ ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ, ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋರಿಗೊಪ್ಪ, ಟಾಟಾ ವೈರಾನ್. ಮುಳಿಯ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವಂದನ ಅಮ್ಯೂಸ್ಮೆಂಟ್ ಪಾರ್ಕ್ ಅಂಡ್ ರಿಸಾರ್ಟ್, ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ, ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್, ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್.